ಹಾಯ್ ಹಲೋ ಸ್ನೇಹಿತರೆ, ಇನ್ನೊಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ನಾನು ನಿಮ್ಮ ಹರ್ಷ ಫ್ರಮ್ ಮ್ಯಾಡ್ ಲಾಕ್ಸ್ ಕನ್ನಡ. ಓ, ಒಂದು ಮೇಲೆ ಬರೋದು ತಪ್ಪು ಗುರು, ನಾನೇ ಒಂದು ಮೇಲೆ ಬರ್ತಿದ್ದೀನಿ, ಬೇರೆಯವ್ರಿಗೇನು ಹೇಳೋಕ್ಕಾಗಲ್ಲ, ತಪ್ಪು ನಂದಿದೆ. ಸೊ ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡಬೇಕು. ಸೊ ಇಲ್ಲೇ ಡಿವೈಡರ್ ಹತ್ರ ತೊಗೊಂಬಿಡೋಣ. ಸೊ ಇವತ್ತಿನ ಕಂಟೆಂಟ್ ಏನಪ್ಪ ಅಂತ ಹೇಳಿದ್ರೆ, ಹಾಸನಲ್ಲಿರೋ ಶೋರೂಮ್ಗಳನ್ನೆಲ್ಲ ನಿಮಗೆ ಪರಿಚಯ ಮಾಡಿಸೋದು. ಯಾವ ರೋಡಲ್ಲಿದೆ, ಒಂದೇ ರೋಡಲ್ಲಿ ಯಾವ್ಯಾವ ಶೋರೂಮ್ಗಳಿವೆ, ಸೊ ಇದೆಲ್ಲ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಸಿಗುತ್ತೆ ನಿಮಗೆ. ನಾನಿವಾಗ ಎನ್ ಆರ್ ಸರ್ಕಲಿಂದ ಹಂಗೆ ಮುಂದೆ ಬಂದರೆ ಸಂತೆಪೇಟೆ ಸರ್ಕಲ್ ಸಿಗುತ್ತಲ್ವಾ, ಆ ಸರ್ಕಲಲ್ಲಿ ಇದ್ದೀನಿ. ಇಲ್ಲಿಂದ ಮುಂದೆ ಹೋಗ್ತಾ ಇದ್ದರೆ ನಿಮಗೆ ದಾರಿ ಉದ್ದಕ್ಕೂ ಶೋರೂಮ್ಗಳು ಸಿಗುತ್ತೆ, ಬೈಕ್ ಶೋರೂಮ್ಗಳು. ಬೈಕ್ ಶೋರೂಮ್, ನೆಕ್ಸ್ಟು ಕಾರ್ ಶೋರೂಮ್ದು ಇನ್ನೊಂದು ವಿಡಿಯೋ ಮಾಡ್ತೀನಿ ಈ ವಿಡಿಯೋ ರೆಸ್ಪಾನ್ಸ್ ಮೇಲೆ. ಸೊ ಬೈಕ್ ಶೋರೂಮ್ಗಳು ಯಾವುದ್ಯಾವ್ದು ಸಿಗುತ್ತೆ ಈ ರೋಡಲ್ಲಿ ಪ್ರತಿಯೊಂದು ನೋಡೋಣ, ಬನ್ನಿ ಇವಾಗ. ಆಟದ್ರ ಜಾಗನೇ ಬಿಡಲ್ಲ ಗುರು, ಮಿರರ್ ಹಾಕಿಸ್ಕೊಂಡಿರೋದು ಏನಕ್ಕೆ ಗೊತ್ತಿಲ್ಲ, ನೋಡೋದೇ ಇಲ್ಲ, ಸುಮ್ಮನೆ ಹೋಗ್ತಾ ಇರ್ತಾರೆ. ಎಲ್ಲರೂ ಅಂತ ಹೇಳಲ್ಲ, ಕೆಲವರು. ಇದು ಸಂತೆಪೇಟೆ ಸರ್ಕಲ್ ಬಿಟ್ಟು ಸ್ವಲ್ಪ ಮುಂದೆ ಬಂದಿದ್ದೀನಿ. ಸೊ ಫಸ್ಟು ಸಿಗೋದು ಬಜಾಜ್ ಶೋರೂಮ್ ಸಿಗುತ್ತೆ ಈ ರೋಡಲ್ಲಿ ಬಂದರೆ. ಸಂತೆಪೇಟೆ ಸರ್ಕಲಿಂದ ತಣ್ಣೀರಳ ಸರ್ಕಲ್ ಹೋಗೋ ಅಷ್ಟರಲ್ಲಿ ಒಂದು 4 ಶೋರೂಮ್ಗಳು ಸಿಗುತ್ತೆ ಅನಿಸುತ್ತೆ. ನೋಡೋಣ ಬನ್ನಿ ಯಾವ್ಯಾವ ಶೋರೂಮ್ ಇದೆ. ಇವಾಗ ಶೋರೂಮ್ ಹತ್ರ ಎಲ್ಲ ಹೊಡಿಯೋಕ್ಕಾಗಲ್ಲ, ಅದು ಆ್ಯಕ್ಚುಲಿ ಆ ಸೈಡ್ ಇದೆ. ಹಿಂಗೆ ಹೋಗ್ತಾ ವಿಡಿಯೋ ಮಾಡ್ಕೊಂಡು ಹೋಗೋಣ ಬನ್ನಿ. ಡಿವೈಡ್ರ್ ದಾಟಿ ಆ ಕಡೆ ಹೋಗಿ ಮತ್ತೆ ಒಂದು ಮೇಲೆ ಹೋಗಿ ಡಿವೈಡ್ರ್ ನೆಕ್ಸ್ಟ್ ಸಿಗೋದು ತುಂಬ ಮುಂದೆ ಐತೆ, ಅದಕ್ಕೆ ಬೇಡ, ಈ ಸೈಡಿಂದಲೇ ನಿಮಗೆ ತೋರಿಸ್ತೀನಿ. ಹಾಂ, ಅಲ್ಲಿ ಟವರ್ ಕಾಣ್ತಿದೆ ಅಲ್ವಾ, ಅದ್ರ ಕೆಳಗೇನೆ ಇದೆ ನೋಡಿ ಬಜಾಜ್ ಶೋರೂಮು. ಫಸ್ಟ್ ಸಿಗೋದೇ ಬಜಾಜ್ ಶೋರೂಮು, ಹಾಸನ್ ಸಿಟಿ ಕಡೆಯಿಂದ ಬಂದರೆ ಫಸ್ಟ್ ನಿಮಗೆ ಬಜಾಜ್ ಶೋರೂಮ್ ಸಿಗುತ್ತೆ. ಕಾಣಿಸ್ತಿದೆ ಅಲ್ವಾ, ಸೊ ಇದು ಬಜಾಜ್ ಶೋರೂಮು. ಎಲ್ಲ ಬೈಕ್ಗಳು ನಿಮ್ಗೆ ಸಿಗುತ್ತೆ, ಸರ್ವೀಸು ಆ ಕಡೆ ಮಾಡಿಕೊಡ್ತಾರೆ. ಅದು ಬಿಟ್ಟರೆ ನೆಕ್ಸ್ಟ್ ಅದರ ಆಪೋಸಿಟ್ಟೇ ಇಲ್ಲಿ ಕೃಷ್ಣ ಶೋರೂಮ್ ಇದೆ, ಟಿ ವಿ ಎಸ್ ಕೃಷ್ಣ ಶೋರೂಮು. ಸೊ ಇಲ್ಲಿ ಹೊಸ ಹೊಸ ಬೈಕ್ಗಳಿದಾವೆ ಗುರು, RR 310 ಸ್ಕೂಟಿಗಳು ಎವಿ ಅವೆ. ಸೊ ಇಲ್ಲಿ ನೆಕ್ಸ್ಟ್ ನಿಮಗೆ ಕೃಷ್ಣ ಟಿ ವಿ ಎಸ್ ಶೋರೂಮ್ ಸಿಗುತ್ತೆ. ಸೊ ಅದು ಬಿಟ್ಟರೆ ನೆಕ್ಸ್ಟು ಇಲ್ಲಿ ಹೋಂಡಾ ಅನಿಸುತ್ತೆ. ಸಾರಿ, ಹೋಂಡಾ ಅಲ್ಲ, ಯಮಹ ಕಂಪ್ನಿ ಇದೆ. ಸೊ ಇಲ್ಲಿ ನೋಡ್ತಿರ್ಬೋದು, ಅದು ಬಿಟ್ಟರೆ ಇಲ್ಲಿ ಯಮಹ ಕಂಪ್ನಿ ಸಿಗುತ್ತೆ. ಸೊ ಯಮಹ ಕಂಪ್ನಿ, ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಹೋಂಡಾ, ಇದು ಶ್ರೀ ಹೋಂಡಾ ಶೋರೂಮು. ಸೊ ಇಲ್ಲಿ ನೋಡ್ತಿರ್ಬೋದು ಶ್ರೀ ಹೋಂಡಾ. ಸೊ ಆ ಶೋರೂಮ್ ಬಿಟ್ಟರೆ ನಿಮಗೆ ತಣ್ಣೀರ ಸರ್ಕಲಿಂದ ಹಿಂದಕ್ಕೆ ಒಂದು ಶೋರೂಮು, ರಾಯಲಾಗಿ ರಾಯಲ್ ಎನ್ಫೀಲ್ಡ್ ಶೋರೂಮ್ ಸಿಗುತ್ತೆ ಲಾಸ್ಟಲ್ಲಿ. ಬಟ್ ಅದಕ್ಕಿಂತ ಇಲ್ಲೇ ಇದೆಯಲ್ಲ, ಎರಡು ಪಕ್ಕನೇ ಇದೆ ಗುರು. ಇಲ್ಲಿ ನೋಡ್ತಿರ್ಬೋದು ರಾಯಲ್ ಎನ್ಫೀಲ್ಡ್ ಶೋರೂಮು, ಜೊತೆಗೆ ಪಕ್ಕದಲ್ಲೇ ಸುಜುಕಿ ಶೋರೂಮ್ ಇದೆ. ಇಲ್ಲಿ ಹಬ್ಬದ ಪ್ರಯುಕ್ತ ಏನೇನೋ ಆಫರ್ಗಳೆಲ್ಲ ಕೊಡ್ತವ್ರು ಗುರು. ಈ ಟೈಮಲ್ಲಿ ಗಾಡಿ ಪರ್ಚೇಸ್ ಮಾಡೋದಕ್ಕೆ ಯಾಕೆ ಅಂಕಲ್ ಒಂದು ಮೇಲೆ ಬರ್ತಾರೆ ನನಗೆ ಬೈತಾರೆ ಗುರು. ಈ ಟೈಮಲ್ಲಿ ಗಾಡಿ ಪರ್ಚೇಸ್ ಮಾಡೋದಕ್ಕೆ ಬೆಸ್ಟ್ ಟೈಮ್ ಅಂತ ಹೇಳ್ಬೋದು ಇದನ್ನು, ಆಯುತ್ ಪೂಜೆ ಹತ್ರ ಬರ್ತಿದೆ ಅಲ್ವಾ. ಸೊ ಅದಕ್ಕೋಸ್ಕರ ಎಲ್ಲ ಶೋರೂಮಲ್ಲೂ ಆಫರ್ಸ್ಗಳು ಏನೇನೋ ಕೊಡ್ತಿರ್ತಾರೆ. ಬಟ್ ಅದು ಏನದು ಇಂಟ್ರೆಸ್ಟ್ ಎಲ್ಲ ಸೇರಿ ನಿಮಗೆ ಕೊನೆಗೆ ಅದೇ ಪ್ರೈಸಿಗೆ ಬರುತ್ತೆ, ಡಿಫ್ರೆನ್ಸ್ ಏನಿರಲ್ಲ, ಕೊನೆಗೆ ನಿಮ್ಮ ಕೈಯಿಂದನೇ ಕಿತ್ಕೊಂಡೋಗಿರುತ್ತೆ. ಬಟ್ ಹಬ್ಬ ಅಲ್ವಾ, ಒಂದು ಖುಷಿ, ಹಬ್ಬದ ಟೈಮಲ್ಲಿ ಗಾಡಿ ಬಿಡ್ಸೋದಂದರೆ ಒಂದು ಖುಷಿ ಅಲ್ವಾ. ಸೊ ಈ ಅಷ್ಟೇ ಲಾಸ್ಟ್ ಸರ್ಕಲಿಂದ ಹಿಂದಕ್ಕೆ ಈ ಕಡೆ ಇನ್ನೇನು ಎಲೆಕ್ಟ್ರಿಕಲ್ ಬೈಕು ಅದು ಏನೇನೋ ಸಿಗುತ್ತೆ ಅದೆಲ್ಲ ನಮಗೆ ಬೇಡ, ನಾವು ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಆಗಿ ಎಲೆಕ್ಟ್ರಿಕಲ್ ಬಗ್ಗೆ ಮಾತಾಡಬಾರ್ದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು, ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕೋಣ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಟೇಕ್ ಕೇರ್, ಬಾಯ್.